ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಹುಣಸೆ ಬೀಜದಿಂದ ತಯಾರಾಗುವಂಥ ಸೂಪರಾಗಿರೋ ಒಂದು ಜ್ಯೂಸನ್ನು ತೋರಿಸ್ತಾ ಇದ್ದೀನಿ. ಹುಣಸೆ ಬೀಜ ಯಾರಿಗೆ ಗೊತ್ತಿರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ಇದರ ಉಪಯೋಗ ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾದರೆ ಇದ್ರ ಉಪಯೋಗ ಏನು ಅಂತ ಬನ್ನಿ ನೋಡ್ಕೊಂಬರೋಣ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಮೊದಲಿಗೆ ಹುಣಸೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ, ಸರಿಯಾಗಿ ಫ್ರೈ ಆಗೋದಿಲ್ಲ. ಈಗ ಹುಣಸೆ ಬೀಜದ ಉಪಯೋಗ ಏನು ಅಂದರೆ, ಇದು ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಇರೋದರಿಂದ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಹಾಗೆ ಮೊಣಕಾಲು ನೋವನ್ನು ಹೋಗಿಸುತ್ತೆ. ಇದು ಮಂಡಿ ನೋವು ಅಂತಾರಲ್ಲ, ಅದು ಹೋಗ್ಬಿಡುತ್ತೆ ಇದನ್ನು ದಿನಾ ಕುಡಿತಾ ಬಂದರೆ. ಹಾಗೆ ತೂಕನೂ ಕೂಡ ಕಡಿಮೆ ಮಾಡುತ್ತೆ. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು, ಹುಣಸೆ ಬೀಜ ರೆಡಿಯಾಗಿಬಿಡುತ್ತೆ ಜ್ಯೂಸು. ನೋಡಿ, ಇಷ್ಟು ರೋಸ್ಟ್ ಆದಮೇಲೆ ಸ್ಟವನ್ನು ಆಫ್ ಮಾಡಿಬಿಡಬೇಕು. ಈ ಥರ ಸಿಪ್ಪೆ ತೆಗೆದು ಇಟ್ಕೋಬೇಕು. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು, ಜ್ಯೂಸ್ ತುಂಬ ಸೂಪರಾಗಿ ಬರುತ್ತೆ. ಇದೇ ಥರ ಎಲ್ಲ ಹುಣಸೆ ಬೀಜದ ಸಿಪ್ಪೆಗಳನ್ನ ತೆಗೆದು ಇಟ್ಕೋಬೇಕು. ಒಂದು ಮಿಕ್ಸರ್ ಜಾರ್ ತೊಗೊಂಡು ಎಲ್ಲ ಹುಣಸೆ ಬೀಜಗಳನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಥರ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಹೈಡ್ರೋ ಆಕ್ಸೈಟ್ರಿಕ್ ಆ್ಯಸಿಡ್ ಇರೋದರಿಂದ ಇದು ತೂಕನ ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಬೀಜದಲ್ಲಿ ಇನ್ಸುಲಿನ್ ಉತ್ಪಾದನೆ ಜಾಸ್ತಿ ಮಾಡೋದರಿಂದ ಇದು ಡಯಾಬಿಟಿಕ್ ಪೇಷಂಟ್ಗೆ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಫೈನಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು, ಜ್ಯೂಸು ರೆಡಿ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಅಂಗೈಯಲ್ಲೇ ಆರೋಗ್ಯ ಅನ್ನೋ ಥರ ಈ ಹುಣಸೆ ಬೀಜದಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಎಲ್ಲೆಂದ್ರಲ್ಲಿ ಸಿಗುತ್ತೆ. ಇದನ್ನು ತಗೊಂಡ್ಬಿಟ್ಟು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡು ದಿನಾ ಒಂದು ಸ್ಪೂನಷ್ಟು ತಿಂತಾ ಬಂದರೆ ನಮಗೆ ಇಷ್ಟೆಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ. ನೋಡಿ, ಈಗ ಪೌಡ್ರ್ ರೆಡಿಯಾಗಿದೆ. ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಫಸ್ಟು ನಾನು ಒಂದು ಗ್ಲಾಸಲ್ಲಿ ಒಂದು ಚಮಚದಷ್ಟು ಪೌಡ್ರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡ್ತೀನಿ. ಇದೇ ಜಾಗದಲ್ಲಿ ಬಿಸಿ ನೀರು ಬದಲು ಬಿಸಿ ಹಾಲನ್ನಾದರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಲು ಇಷ್ಟ ಇಲ್ಲ ಅನ್ನೋರು ಒಂದು ಕಪ್ ಬಿಸಿ ನೀರಲ್ಲಿ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ನಿಮ್ಮ ಮೊಣಕಾಲು ನೋವು ವಾಸಿಯಾಗುತ್ತೆ, ಮೂಳೆಗಳು ಗಟ್ಟಿಯಾಗುತ್ತೆ, ಅದೇ ಥರ ಡಯಾಬಿಟಿಸ್ ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರುತ್ತೆ, ಅದೇ ಥರ ತೂಕನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಯೂಸ್ ಇರೋವಂಥ ಹುಣಸೆ ಬೀಜದ ಜ್ಯೂಸ್ನ ನಾವು ದಿನ ಪ್ರತಿ ಕುಡಿಬೋದು ಫ್ರೆಂಡ್ಸ್, ಏನೂ ಆಗೋದಿಲ್ಲ. ಇಷ್ಟು ಈಸಿಯಾಗಿರೋ ಜ್ಯೂಸನ್ನು ನೀವು ಕೂಡ ದಿನ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.